ಅವ್ರ ಹತ್ರ ಅಂತ ಯಾರ್ದೋ ಕಳಿಸು ಏನು ತಪ್ಪೇನಿಲ್ಲ ಅಲ್ಲ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲಲ್ಲ ನೋಡಿಲ್ವಲ್ಲ ನೀವು ಅವ್ರನ್ನ ನೀನು ಕರ್ಕೊಂಡು ಬಂದಿರ್ತಾನೆ ನೀನು ಅವ್ರು ತುಂಬ ಬಿಸಿ ಇರ್ತಾರೆ ಇಲ್ಲಿ ಕರ್ಕೊಂಡು ಬರಲ ಒಂದ್ಸರಿ ಕರ್ಕೊಬಪ್ಪ ನೀನು ಕರ್ಕೊಂಡು ಬಂದಿರೋವಾಗ ಏನ್ ಮಾಡ್ಬೋದು ಮುಂದೆ ಇಮಿಡಿಯೇಟ್ ಆಗಿ ತಿಳಿಸ್ಬಿಡ್ಬೇಕು ನಮ್ಗೆ ಅವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಅವ್ರು ಬರ್ತಾರೆ ಅಂದ್ಬಿಟ್ಟು ನಾವು ಎದುರ್ಕಾಯ್ತಾ ಇರ್ತೀವಿ ಹಂಗ ಎದುರ್ಕಾಯೋದು ಇಷ್ಟ ಆಗಲ್ಲ ಅವ್ರಿಗೆ ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಏನೇನೋ ಎಲ್ಲ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಸಿಂಪಲ್ ಆಗಿ ಬರ್ತಾರೆ ಅವ್ರು ನೋಡಿ ಆ ಚಾಡ್ದಾರ ಹೇಳ್ದಪ್ಪ ಏನಂತಾರಪ್ಪ ಬರ್ತಾನೆ ಟೂರು ಈ ಗಂಗೆ ವಾಕಿಂಗ್ ನಮಸ್ಕಾರ ಸಾಹೇಬ್ರೆ ಅಂದ್ಬಿಟ್ಟು ಬರ್ತಾನೆ ಅಂತ ದೊಡ್ಡ ಮನುಷ್ಯ ನಮ್ಗೆ ಸಂಸ್ಕಾರ ಆಗ್ತಾನೆ ಅಂದ್ರೆ ನಾನು ದೊಡ್ಡ ಮನುಷ್ಯನ ಅಂದ್ರೆ ಏನ್ ನಿಮ್ ಪ್ರಕಾರ ದೊಡ್ಡ ಮನುಷ್ಯ ಅಂದ್ರೆ ನಮ್ಗನ ದೊಡ್ಡವರು ಏಜ್ ಅಲ್ಲ ಇಲ್ಲಂದ್ರೆ ಸರಿ ಏಜ್ ಅಲ್ಲಿ ಓಕೆ ಬೇರೆ ಇನ್ನೇನ್ ನಿಮ್ಮ ಅರ್ಥದ ಪ್ರಕಾರ ದೊಡ್ಡ ಮನುಷ್ಯ ಅಂದ್ರೆ ಸಾಹುಕಾರ ಅಂತಾರೆ ಸಾಹುಕಾರ ದುಡ್ಡಿದ್ರೆ ಸಾಹುಕಾರನ ದುಡ್ಡಿರೋರೆಲ್ಲ ದೊಡ್ಡ ಮನುಷ್ಯ ದುಡ್ಡಿರೋನ್ ಬಂದು ಸಾಹುಕಾರ ಅಂತಾರೆ ದುಡ್ಡಿಲ್ದನ್ನ ಅವನ ಏನಾದ್ರೂ ಬಡವ ಅಂತಾರೆ ಒಂದ್ ವೇಳೆ ದುಡ್ಡಿರೋನ್ಗೆ ಈ ಕಣ ಮಾಡಿದ್ರಲ್ಲ ಮತ್ತೇನಿಗೆ ಟಾರ್ಪಲ್ ಎಲ್ಲ ಹಾಕಿದೀರಾ ಇದು ಮಣ್ಣಾಗೋತದಲ್ಲ ಹೌದಾ ಫಸ್ಟ್ ಎಲ್ಲ ಸಗಣಿ ಎಲ್ಲ ಹಾಕಿ ಸಾರಿಸ್ತಿದ್ರಲ್ಲ ಹಂಗು ಮಾಡಬಹುದು ಇವಾಗ ಮಳೆ ಬರೋಂಗಲ್ಲ ಅದಕ್ಕೆ ಸಗಣಿ ಹಾಕಿದ್ರೆ ವೇಸ್ಟ್ ಆಗುತ್ತೆ ಅನ್ಕೊಂಡು ಪೇಪರ್ ಹಾಕಿದ್ರು ಹೌದಾ ಭತ್ತ ಸೂಪರ್ ಇದು ಇದು ಹೆಸರೇನು ಅಮ್ಮ ಅಮ್ಮನ್ 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 ಅಂದ್ರೆ ಅಮ್ಮ ಅಂತ ಕನ್ನಡದಲ್ಲಿ ತಮಿಳಲ್ಲಿ ಅಮ್ಮನ್ ಅಂತೀರಾ ಇದೆಷ್ಟು ತಿಂಗಳು ಬೆಳೆ ಇದು ನಾಲ್ಕು ನಾಲ್ಕೂವರೆ ತಿಂಗಳು ನಾಲ್ಕು ನಾಲ್ಕೂವರೆ ತಿಂಗಳು ಎಷ್ಟು ಖರ್ಚು ಮಾಡಿದಿರ ಇದಕ್ಕೆ ಆಗಲ್ಲ ಒಂದು ಮೂವತ್ತು ಮೂವತ್ತೈದು ಸಾವಿರ ಎಷ್ಟು ಮೂಟೆ ಆಗುತ್ತೆ ಆಗ್ಬೇಕು ಒಂದು ನಲವತ್ತು ನಲವತ್ತೈದು ಮೂಟೆ ಹೌದಾ ಹಾಗಿದ್ರೆ ಲಾಭನೇ ಅಲ್ವಾ ವ್ಯವಸಾಯ ಮಾಡಿದ್ರೆ ಲಾಸ್ ಏನಿಲ್ಲ ತಾನೆ ಮತ್ತೆ ವ್ಯವಸಾಯದಲ್ಲಿ ಲಾಸು ಆಗೈದೆ ಅಂತೆಲ್ಲ ಹೇಳ್ತಾರೆ ಲಾಸ್ ಅಂದ್ರೆ ಕೂಲಿಯವರು ಮಾಡಿಸ್ಕೊಂಡು ಕೂಲಿಯವ್ರನ್ನೇ ಕಾಯ್ತಾವ್ರೆ ನಾವು ಸ್ವಂತ ಜನ ಮಕ್ಕಳು ಮರಿ ಇಂದ್ರ ಮಕ್ಕಳೆಲ್ಲ ಮಾಡ್ತೀವಿ ನಮ್ಗೆ ಗಟ್ಬಿಡಿ ಆಗ್ತದೆ ಆಮೇಲೆ ಈಗ ಒಂದೇ ಬೆಳೆ ಬೆಳೆಯಲ್ಲ ನೀವು ಏನೇನು ಈ ವರ್ಷ ಏನೇನು ಬೆಳೆದ್ರಿ ಬೀನ್ಸು ಟಮಾಟ ಕೊತ್ತಂಬರಿ ಬೇರೆ ಕಡಲೆಕಾಯಿ ಎಲ್ಲ ಹಾಕಿದ್ರಲ್ಲ ಕಡಲೆಕಾಯಿ ಹಾಕಿದ್ದೀವಿ ಸ್ವಲ್ಪನೇ ಮನೆ ಪಡ್ದ ಒಂದು ಎರಡು ಮೂರು ಮೂಟೆ ಆಯ್ತು ಚೇಪೆಕಾಯಿ ಎಲ್ಲ ಇದೆಯಲ್ಲ ಎಳ್ನೀರು ಇದೆಯಲ್ಲ ಎಲ್ಲ ಇದೆ ಮತ್ತೆ ಅವೆಲ್ಲ ದುಡ್ಡಾಗಲ್ಲ ಅದ್ಯಾರದೋ ಬಂದ್ರೆ ತಿಂತಾರೆ ತಿನ್ಕೊಂಡು ಖುಷಿಯಿಂದ ಹೋಗೋದಷ್ಟೇ ನಿನ್ನಂಗ ಬೆಂಗಳೂರವ್ರು ಬರ್ತಾರಲ್ಲ ಜನ ನಮ್ಮ ಸೊಸೆಯವರು ಮೊಮ್ಮಕ್ಕಳು ಎಲ್ಲ ಅವರು ಖುಷಿಯಾಗಿ ತಿಂದ್ಬಿಟ್ಟು ಹೋಗ್ತಾರೆ ಮತ್ತೆ ಇನ್ನೇನು ಸಮಾಚಾರ ಹೇಳ್ಬೇಕಪ್ಪ ವ್ಯವಸಾಯ ಬಹಳ ಖುಷಿಯಿಂದ ಮಾಡ್ತಿದ್ದೀರ ನಮ್ ಕೆಲ್ಸ ಇದೆಯಪ್ಪ ದನ ಕರ ವ್ಯವಸಾಯ ಅಲ್ಲಿ ಸಾಹೇಬ್ರು ಮನಗಿದಾರಲ್ಲ ಅವ್ರ್ಯಾಕೆ ಮನ್ಕೊಂಡ್ರದು ಅವ್ರಿಗೊಂದು ಚಿಂತೆ ಕಾಯಿವರು ಎರಡೈತಾ ಒಂದೈತಾ ಮಮ್ಮ ಎರಡದೇ ಹೌದಾ ಯಾಕೆ ಮೇಯ್ದಿರ ಎಲ್ಲ ಸುರಿ ಮೇಯ್ತಿದ್ರೆ ಅದು ಮಾತ್ರ ಮನಗೈತೆ ಅದಕ್ಕೂ ಚಿಂತೆ ಇವತ್ತು ದನ ಬರಿಲ್ಲ ಅನ್ಕೊಂಡು ಅಮ್ಮ ಒಂದು ವಿಷಯ ಕೇಳ್ತೀನಿ ನಿಜ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಈಗ ನಿಮ್ದು ಎರಡು ಕಾಯಿ ಊರಿಗಳಿದೆ ಸುಮಾರು ಸೀಮೆ ಹಸುಗಳಿದೆ ನಾಟಿ ಹಸುಗಳಿದೆ ಇವಾಗ ಸೀಮೆ ಕರು ಹಾಕಿದ ತಕ್ಷಣ ಓರ್ ಕರ ಹಾಕಿದ್ರೆ ಏನು ಮಾಡ್ತೀರಾ ನೀವು ನಾವು ಬಂದು ಕಾಸು ಕಾಸು ಬಿದ್ದು ಸಾವಿರ ಐನೂರಿಗೆ ಏನು ಕರ ಮಾರಲ್ಲ ಸಂದಗ ಹಾಲು ಬಿಟ್ಟು ಸಾಕ್ತೀವಿ ಎತ್ತು ಮಾಡ್ತೀವಿ ಹೊಲ ಉಳ್ತೀವಿ ದಂಡ ಮೇಲೆ ಬಿಡ್ತೀವಿ ಅದನ್ನು ಪ್ರಪಂಚ ಹೆಂಗ ಏನು ಅನ್ನೋದು ನೋಡ್ಬೇಕಲ್ಲ ಅದಕ್ಕೂ ಪ್ರೀತಿ ತೋರಿಸ್ತೀರಾ ಒಳ್ಳೇದು ಕೆಟ್ಟದ ಅವು ನೋಡ್ಬೇಕಲ್ಲ ಪ್ರಪಂಚಕ್ಕೆ ಬಂದಿದ್ದಕ್ಕ ಸುಳ್ಳು ಹೇಳ್ಬಿಡಿ ಯಾವತ್ತು ನೀವು ಕರುನ್ ಮಾರ್ಲಿಲ್ವಾ ಸುಳ್ಳು ಹೇಳೋದ್ರಲ್ಲಿ ಏನ್ ಲಾಭ ಇದೆ ಬುದ್ಧಿ ಮಾತಿದ್ದಾನೆ ಒಂದ್ ವೇಳೆ ನಿಮ್ ದುಡ್ಡಿನ ಅವಶ್ಯಕತೆ ಇತ್ತು ತುಂಬಾ ದುಡ್ಡು ಬೇಕಾಯ್ತು ಓರ್ಕರ ಎಲ್ಲ ಹೆಂಗ್ ಸಾಕೋದು ಓರ್ಕರ ಸಾಕ್ಬಂದ್ರೆ ಸಂದಕ್ ದೊಡ್ಡದು ಮಾಡಿ ಅದನ್ನೆಲ್ಲ ಮೂರು ನೋಡಿದ್ಮೇಲೆ ನಾವು ಅದನ್ನ ನಮಗಾಗಿ ಬೇಡ ಅಂದ್ರೆ ನಾವು ಮಾರ್ತೀವಿ ಸರಿ ಒಂದು ಎರಡು ಹಾಕಿದ್ರೆ ಓಕೆ ಒಂದು ಐದು ಕರು ಓರ್ಕರ್ಗಳು ಹಾಕಿ ಐದು ಹಾಕಿದ್ರು ಲಾಭ ತಾನೆ ನಷ್ಟ ಏನಿಲ್ಲಲ್ಲ ಸಾಕಿದ್ರೆ ಲಾಭ ಇದೆ ಸಣ್ಣ ಕರುಲಿ ಮಾತ್ರ ಎರಡು ಸಾವಿರ ದೊಡ್ಡದಾದ್ಮೇಲೆ ಮಾಡಿದ್ರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಗಂಟೆ ಮಾರ್ತದೆ ಈ ಚಿಕ್ಕ ಕರು ಹಾಕಿದ ತಕ್ಷಣ ಮೂರ್ ದಿನಕ್ಕೆ ನಾಲ್ಕು ದಿನಕ್ಕೆ ಐದು ದಿನಕ್ಕೆ ಹತ್ತು ದಿವಸಕ್ಕೆಲ್ಲ ಮಾರ್ಬಿಡ್ತಾರಲ್ಲ ಅವ್ರು ಸಾಕಿದ್ರೆ ಅವ್ರ ಕೈಲಿ ಆಗಲ್ಲ ಬಟ್ ಬಡತನ ಅಂತ ಮಾರಬಾರ್ದಲ್ವಾ ಮಾರೋದಿಲ್ಲ ಬಸವಣ್ಣ ಒಳ್ಳೇದ್ ಕೆಟ್ಟದ ಅದು ನೋಡ್ಬೇಕಲ್ವಾ ಅಂತವ್ರಿಗೆ ಏನ್ ಹೇಳ್ತೀರಾ ಮಾರೋರ್ಗೆಲ್ಲ ಮಾರೋರ್ಗೆ ಅವ್ರ ಸೌಕರ್ಯ ಇಲ್ಲ ಅವ್ರು ಮಾರ್ತಾರೆ ಸರಿ ಸರಿನಾ ತಪ್ಪ ಅವ್ರವ್ರು ಹಣೆ ಬರೋವು ಕರ್ಮ ಕರ್ಮ ಅನ್ನೋದು ಒಂದು ಇದೆಯಲ್ಲ
ನೀವು ಸರಿ ಅಂತೀರಾ ತಪ್ಪಂತೀರಾ? ನನ್ನ ಲೆಕ್ಕದಲ್ಲಿ ನಮ್ಮದೇ ಸರಿ. ನೀವು ಮಾಡ್ತಾರ ಸರಿ? ನಮ್ಮದೇ ಸರಿ. ಅವ್ರು ಮಾಡ್ತಾರ ಅದು ಅವ್ರಿಗೆ ಸರಿ. ಅವ್ರಿಗೆ ಸರಿ ಅದು ಅವ್ರಿಗೆ ಸರಿ ಅಂತಂದ್ರೆ ಅವ್ರು ಸಾಕಾಕ ವಸ್ತಿ ಇಲ್ಲ. ಅವ್ರು ಮಾಡ್ತಾರೆ. ಎಂತೋ ಬಡತನ ಇದ್ರು ಏನು ಅದನ್ನ ಮಾರ್ಲೇಬೇಕು ಅಂತೇನಿಲ್ವಲ್ಲ ಮಮ್ಮ ಕರುಣ ಕರುಣ ಇನ್ನು ತಾಯಿ ಹಾಲು ಕೊಡ್ತಾರೆ. ಅಂದ್ರೆ ಯಾವ್ದಾನ ದೇವಸ್ಥಾನದಲ್ಲಿ ಅಂತ ಬಿಟ್ಟು ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ ಎರಡು ದಿನ ಸಾಕಿದ್ದ ಅವ್ರು ಮಾಡ್ತಾರೆ. ಸರಿ ಈಗ ಮಾರೋರ್ಗೆ ಏನು ಹೇಳ್ತೀರಾ ನೀವು? ಮಾರೋರ್ ಬಂದು ಅವರವರು ಹಣೆ ಬರೆವು ಒಬ್ಬರಿಂದ ನಾವು ಹೇಳಕ್ ಆಗಲ್ಲ. ನೀವು ಮಾರಬೇಡಿ ಅಂದ್ರು ಇಲ್ಲಿ ಇರೋರು ಕೇಳಲ್ಲ. ಕಾಸು ಬೇಕು ನಾನು ಕೊಡಯ್ಯ, ನನಗೆ 2000 ಬೇಕಿಗೆ ಅರ್ಜೆಂಟ್ ಕೊಡಯ್ಯ ಅಂತಾರೆ. ನೀವು ಕೊಡೋ ಶಕ್ತಿ ಇಲ್ಲ. ಬಟ್ ಹಂಗಂತ ಹೇಳಿ ಸುಮ್ಮನೆ ಇರೋದು ತಪ್ಪಲ್ಲ ಅಮ್ಮ, ನೀವು ಹೇಳ್ಬೇಕಾಗಿದ್ದು ಹೇಳ್ಬೇಕಲ್ವಾ? ಹೇಳ್ತೀವಿ, ಕೆಲವರು ಕೇಳ್ತಾರೆ ಕೆಲವರು ಕೇಳಲ್ಲ. ಸಾಹೇಬ್ರೆಲ್ಲ ಸಾಕ್ತಾರೆ, ಸಾಹೇಬ್ರು ಮಾರಲ್ಲ. ನೋಡಿ ನಮ್ಮ ಹೊಲ್ತಾಗಿರೋ ಸಾಹೇಬ್ರೆಲ್ಲ ನಮ್ ಸಾವ್ ನೋಡಿ ಇಲ್ಲಿ ನಮ್ಮ ಅವ್ರು ಕೂಡ ಎಷ್ಟು ಚೆನ್ನಾಗಲ್ಲ ನಮ್ ಜೊತೆ ಎಲ್ಲ ಅಣ್ಣ ತಮ್ಮಕ್ಕಳ ತರ ಇದಾರೆ. ಅವರು ಮಾರೋದಿಲ್ಲ, ಮಾರೋದಿಲ್ಲ. ಎಷ್ಟು ಹಸುಗಳನ್ನ ಕರುಗಳನ್ನೆಲ್ಲ ಅವ್ರು ಎಂತ ಓರಿಯನ ಆಗ್ಲಿ ಹೆಣ್ಗರನ ಆಗ್ಲಿ ಅವ್ರು ಸಾಕ್ತಾರೆ. ಅವರು ಮಣ್ಣಲ್ಲಿ ದುಡಿತಾರೆ. ಆ ದನ ಕರ ಒಳ್ಳೇದು ಕೆಟ್ಟದ್ದು ಕಷ್ಟ ಸುಖ ನೋಡ್ಲಿ ಅನ್ನೋದೇ. ಅವು ಪ್ರಪಂಚ ನೋಡ್ಬೇಕಲ್ಲ, ಮಳೆ ಗಾಳಿ ಕಷ್ಟ ಸುಖ ಎಲ್ಲವೂ ಅನುಭವಿಸಬೇಕು. ಓರಿ ಆದ್ರೂ ಅಷ್ಟೇ, ಈಗ ನೋಡಿ ಅದರ ಕಾಯಿ ಓರಿ ಮಾಡಬೇಕು. ಅವನು ಕಷ್ಟ ಸುಖ ನೋಡ್ಬೇಕಲ್ಲ. ಅವು ಎರಡು ಮಕ್ಕಳು ಮರಿ ಇರಬೇಕು. ಆವಾಗನೆ ಪ್ರಪಂಚ ದನಕರ ದೊಡ್ಡದಾಗೋದು. ಸಣ್ಣದ್ರೆ ಎಲ್ಲ ಮಾರಿ ಮಾರಿ ತಿನ್ಕೊಂಡ್ರ ನೋಡಿ, ಇವಾಗ ಲೀಟರ್ ಹಾಲು 50 ರೂಪಾಯಿ ಮಾರ್ತದೆ. ಹಂಗ ಜಾಸ್ತಿ ಆದ್ರೆ ಕಮ್ಮಿ ಆಗ್ತದೆ, ಕಮ್ಮಿ ಆದ್ರೆ ಜಾಸ್ತಿ ಆಗ್ತದೆ. ಮತ್ತೆ ಬೇರೆ ಇನ್ನೇನು ಸಮಾಚಾರ ಹೇಳ್ದಪ್ಪ? ಕುಂಬಳಕಾಯಿ ಎಷ್ಟು ಬಿಟ್ಟಿದ್ವಿ ಇಲ್ಲಿ? ಕುಂಬಳಕಾಯಿ ಬೇಕಾದಷ್ಟು ಬಿಟ್ಟಿದಪ್ಪ. ಅವನ್ ತಿಂದಿದ್ದವರು ಪಾಪಾತ್ಮರು ಎಲ್ಲ ತಿಂದ್ರಲ್ಲ. ದಾರ್ಯಾಗ ಹೋಗೋನಲ್ಲ 4-5. ನಮ್ಮದು ನಮ್ಮ ಹೊಲದಲ್ಲಿ, ನಿಮ್ಮ ಹೊಲದಾಗು ಅಷ್ಟೇ, ನಿಮ್ಮ ಹೊಲದಾಗು ಅಷ್ಟೇ. ನಮ್ಗೆಲ್ಲ ಮಾರ್ಬೋದಾಗಿತ್ತಲ್ಲ ಅಂತ ಕೇಳಿದ್ರು. ನಾನು ಹೇಳಿದೆ ಎಲ್ರು ತಿನ್ಕೊಂಡು ಹೋಗ್ಲಿ, ನಾವ್ಯಾಕೆ ಮಾರ್ಬೇಕು ಅಂದೆ. ಅಷ್ಟೇ ಅಲ್ವ ಮಮ್ಮ? ನಾಲ್ಕು ಕಾಲು ತಿನ್ಲಿ, ಕಾಯಿ ಹಾಕಿ ಪಾಪ ಕಳಿ ಅಂತಾರೆ. ಹಂಗ ತಿಂದ್ಬಿಟ್ಟು ಹೋಗ್ಲಿ ಜನ. ಮಮ್ಮ ಇನ್ ಯಾವಾಗ್ಲೂ ಯಾವತ್ತೂ ಕರುಗಳು ಮಾರಲ್ಲ ತಾನೆ ನೀವು? ಚಿಕ್ಕರುಗಳು ಮಾರಲ್ಲ. ನಾನು ಕೇಳ್ಬೇಕಾದ್ರೆ ಊರಲ್ಲಿ ಇನ್ನೋರು ಕರುಗಳು ಓರಿಕರ ಮಾರ್ತಾರೆ, ಮಾರಲ್ಲ, ಎತ್ತು ಮಾಡ್ತಾರೆ. ಕರುಗಳು ಮಾಡಿದ್ರೆ 2000 ಸಿಗುತ್ತೆ, ದೊಡ್ಡದಾದ್ರೆ ಮಾಡಿದ್ರೆ 4000-5000 ಸಿಗುತ್ತೆ. ಅಲ್ಲ ಎರಡು ದುಡ್ಡಿನ ವಿಷಯ ಬಿಡಿ, ಬಟ್ ಅದೊಂದು ತಾಯಿ ಹಾಲು ಕುಡಿಬೇಕು, ತಾಯಿ ಪ್ರೀತಿ ಪಂಚ ನೋಡ್ಬೇಕು. ಅವನು ಒಳ್ಳೇದು ಕೆಟ್ಟದ ಅನುಭವಿಸ್ಬೇಕಲ್ಲ.